दक्षिण कन्नड जिला कार्यनिरत पत्रकर्तर संघ ई मंगलवार सुळ्ळ्य तालूकिन मत्तु कोडगु गडी प्रदेशद कल्मकारु एंबल्ली ಮಳೆಯಿಂದ ಆದಂತಹ ಅನಾಹುತಗಳನ್ನು ನೋಡುವುದಕ್ಕಾಗಿ ಬಂದಿದೆ ಇದೀಗ ನಾವು ಕಲ್ಮಕಾರು ದಾಟಿ ಎಡೆಹೊಳೆ ಅನ್ನುವ ಜಾಗದಲ್ಲಿ ಆಗಿರುವಂತಹ ಒಂದು ದುರಂತವನ್ನು ನೋಡಿದ್ದೇವೆ ಇಲ್ಲಿ ಯಾವ ರೀತಿ ಸೇತುವೆ ಇತ್ತು ಸೇತುವೆಯ ಎಡಭಾಗವನ್ನು ಯಾವ ರೀತಿ ನೆರೆ ಕೊಚ್ಚಿಕೊಂಡು ಹೋಯಿತು ಎಂಬಿತ್ಯಾದಿ ವಿವರಗಳನ್ನು ಈ ಗ್ರಾಮಸ್ಥರು ಮಾಧ್ಯಮಗಳಿಗೆ ತಿಳಿಸುತ್ತಾರೆ ಒಟ್ಟಾರೆ ಸುಮಾರು 50 ಮನೆಗಳು ಇಲ್ಲಿ ಅತಂತ್ರ ಸ್ಥಿತಿಗಳಿದೆ ಸುಮಾರು 500 ಜನರಿಗೆ ಅವರನ್ನು ಕಾಪಾಡುವಂತ ಸ್ಥಿತಿ ಇಲ್ಲಿ ಜಿಲ್ಲಾಡಳಿತಕ್ಕೆ ತಾಲ್ಲೂಕು ವಾರು ತಹಶೀಲ್ದಾರ್ ಅವರಿಗೆ ಬಂದಿತ್ತು ಈಗ ಮಳೆ ಕಡಿಮೆ ಆಗಿರುವುದರಿಂದ ಒಂದಷ್ಟು ಸೇಫ್ ಆಗಿ ಜನ ಉಸಿರಾಡುವಂತಾಗಿದೆ ಆ ಸನ್ನಿವೇಶಗಳನ್ನು ನೋಡೋಣ ಬನ್ನಿ ಬಾಯ್ತಿರುತು ನಿಂತ ಬೃಹತ್ ಗುಡ್ಡ ತುಂಡಾಗಿರುವ ಸೇತುವೆಗಳು ಹರಿಯುವ ಹಳ್ಳ ಕೊಳ್ಳ ದಾಟುವುದಕ್ಕೆ ಪರದಾಟ ಇದು ಹೊರ ಜಗತ್ತಿನ ಸಂಪರ್ಕ ಕಡಿದುಕೊಂಡಿರುವ ಸುಳ್ಯ ತಾಲೂಕಿನ ಕೆಲವಡಿಯ ಚಿತ್ರಣ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪ್ರವಾಹದಿಂದ ತತ್ತರಿಸಿರುವ ಗ್ರಾಮಗಳಿಗೆ ಅಧ್ಯಯನ ಪ್ರವಾಸವನ್ನು ಮಂಗಳವಾರ ಏರ್ಪಡಿಸಲಾಗಿತ್ತು ಪಶ್ಚಿಮಘಟ್ಟ ಶ್ರೇಣಿಯ ಒಂದು ಭಾಗ ಜೋಡುಪಾಲವಾದರೆ ಇನ್ನೊಂದು ಪಾರ್ಶ್ವ ಕಡಮಕಲ್ಲು ಇಲ್ಲಿನ ದಟ್ಟ ಕಾಡಿನಲ್ಲಿ ಜಲಸ್ಫೋಟಗೊಂಡು ಗುಡ್ಡದ ಒಂದು ಭಾಗ ಮಣ್ಣು ಕಲ್ಲು ಬಂಡೆ ಸಹಿತ ನೀರಿನೊಂದಿಗೆ ಎದುರು ಸಿಕ್ಕ ಮರಗಳನ್ನು ಅಪೋಷಣ ಪಡೆದು ಹರಿಯುತ್ತಾ ಬಂದಿದೆ ಇದರಿಂದಾಗಿ ಕಡಮಕಲ್ಲು ಕಲ್ಮಕಾರು ಭಾಗದಲ್ಲಿ ಅಪಾರ ಕೃಷಿ ಹಾನಿಯಾಗಿದೆ ಎನ್ನುತ್ತಾರೆ ಸ್ಥಳೀಯರು ನಾಲ್ಕು ದಿನದ ಹಿಂದೆ ನಡೆದ ಘಟನೆ ಇದು ಯಾಳದಾಳು ಮನೆ ಇಲ್ಲಿ ಕಳಮಕಾರ ಗ್ರಾಮ ಸುಳ್ಳೆ ತಾಲೂಕು ನೆಕ್ಸ್ಟು ನೈಟು ಇದು ನಾವು ನೋಡಿದಾಗೆಲ್ಲ ಸಾಧಾರಣ ಬೆಳಿಗ್ಗೆ ಬಂದು ನೋಡುವಾಗ ಇಷ್ಟು ಸಾಧಾರಣ ಇದ್ದೀಗ 40 ಫೀಟಷ್ಟು ಕೊಚ್ಕೊಂಡು ಹೋಗಿದೆ 10-20 ತೆಂಗಿನ ಮರ ಆತು ನೆಕ್ಸ್ಟು ಒಂದು 80 ರಷ್ಟ ಆಗ್ಬೋದು ಅಡಿಕೆ ಸಸಿ ಮತ್ತು ಕೊಕ್ಕ ಸಸಿಗಳು ಅದು ನೋಡಿ ಈಗ ಸಂಪರ್ಕ ಇಲ್ಲ ನಮಗೆ ಈಗ ಸಾಧಾರಣ ಒಂದು 60 ಮನೆಗೆ ಸಂಪರ್ಕ ಈ ಕಡೆ ಇಲ್ಲ ಈಗ ತಾತ್ಕಾಲಿಕವಾಗಿ ಈಗ ನಾವು ಮಾಡಿಕೊಂಡಿದ್ದೀವಿ ಈಗ ಕೈ ಸೇತುವೆ ಈಗ ಮುಂದಕ್ಕೆ ನೋಡಿ ನಾವು ವಾಪಸ್ ಮಾಡಿದ್ರೂ ಕೂಡ ಕಷ್ಟ ಉಂಟು ಅದು ಮೇಲುಗಡೆ ಅಗಲಗಳು ಆಗ್ತಾ ಉಂಟು ಮೇಲುಗಡೆ ಬೇಕಾದಷ್ಟು ಮರಗಳು ಲೋಡ್ ಗಟ್ಟಲೆ ಇದೆ ಅಂತೆ ಅದೇ ನಾವು ಇಲ್ಲಿ ತಡೆಗಡೆ ಮಾಡಿದ್ರೂ ಕೂಡ ಅದು ಬಂದು ವಾಪಸ್ ಇದೇ ರೀತಿ ಆದರೆ ನಮ್ಮ ಭೂಮಿ ಎಲ್ಲ ಹೋಗುವ ಅಂದಾಜು ಉಂಟು ಇಲ್ಲಿ ಕಿರು ಸೇತುವೆಗಳು ಕೊಚ್ಚಿ ಹೋಗಿದೆ ತೋಡುಗಳು ಬೃಹದಾಕಾರವಾಗಿ ಬದಲಾಗಿದೆ ಅಲ್ಲಲ್ಲಿ ನಿಂತ ಮರಗಳು ಸಿಪ್ಪೆ ಸುಲಿದ ಬಾಳೆಹಣ್ಣಿನಂತೆ ಲೋಡುಗಟ್ಟಲೆ ಬಿದ್ದಿವೆ ಸುಮಾರು 5 ಕಿಲೋಮೀಟರ್ ದೂರಕ್ಕೆ ಗುಡ್ಡ ಜಾರಿಕೊಂಡು ಬಂದಿರಬಹುದು ಎಂದು ಅಂದಾಜಿಸಲಾಗಿದೆ
सालगुड़ी गांव से। हाँ असम, इधर 5 साल हो गया। हाँ ओ टपिंग करता है। हाँ मैं 1 साल हो गया टपिंग, वो तो 5 साल हो गया पूरा। इतने टाइम वो पूरा पेड़ से उधर से आ गया ना, गिर गया पूरा, एकदम डर लग गया, किधर जाएगा किधर नहीं जाएगा, पूरा पानी भरते आ गया, वो ब्रिज भी टूट गया। इधर तो नहीं आया, तब भी वो रात भी डर लग गया, और आएगा ना क्या, इसे लग गया। वो छोटा छोटा बच्चा लोग है, किधर जाएगा किधर नहीं, नहीं पानी का प्रॉब्लम नहीं। ಕಲ್ಮಕಾರಿನಿಂದ ಗಾಳಿಬೀಡಿಗೆ ಮಡಿಕೇರಿ ಸಂಪರ್ಕಿಸುವ ರಸ್ತೆ ಇದೆ. 1960ರ ದಶಕದಲ್ಲಿ ನಿರ್ಮಾಣವಾಗಿದ್ದ ರಸ್ತೆ ಇದು. ಸುಬ್ರಹ್ಮಣ್ಯದಿಂದ ಗಾಳಿಬೀಡಿಗಾಗಿ ಹೋಗುವುದಾದರೆ ಮಡಿಕೇರಿಗೆ ಕೇವಲ 45 ಕಿಲೋಮೀಟರ್ ದೂರ. ಸುಳ್ಯಕ್ಕಾಗಿ ಹೋಗುವುದಾದರೆ 130 ಕಿಲೋಮೀಟರ್ ದೂರವಾಗುತ್ತದೆ. ಆದರೆ ಈ ರಸ್ತೆ ಇನ್ನೂ ಅಭಿವೃದ್ಧಿಯಾಗಿಲ್ಲ. ಬೇಸಿಗೆಯಲ್ಲಿ ಜೀಪು ಬೈಕ್ಗಳಲ್ಲಿ ಈ ಭಾಗದ ಜನ ಮಡಿಕೇರಿಗೆ ಹೋಗಿ ಬರುತ್ತಾರೆ. ಈ ರಸ್ತೆ 5 ಕಿಲೋಮೀಟರ್ನಷ್ಟು ಪುಷ್ಪಗಿರಿ ವನ್ಯಧಾಮದ ವ್ಯಾಪ್ತಿಯೊಳಗೆ ಹಾದು ಹೋಗುತ್ತದೆ. ಹಾಗಾಗಿ ಅಭಿವೃದ್ಧಿಗೆ ಅಡಚಣೆಯಾಗಿದೆ. ಇದೀಗ ಜೋಡುಪಾಲದಲ್ಲಿ ರಸ್ತೆ ಸಂಪರ್ಕ ಕಡಿತಗೊಂಡಿರುವುದರಿಂದ ಈ ರಸ್ತೆಯನ್ನು ಅಭಿವೃದ್ಧಿಪಡಿಸಿ ಅಗತ್ಯ ವಾಹನಗಳಿಗೆ ಸಂಚಾರ ಅವಕಾಶ ಕಲ್ಪಿಸಬೇಕು ಎನ್ನುತ್ತಾರೆ ಯಲದಾಲ್ ಪ್ರಕಾಶ್. ಈಗ ಸಂಪರ್ಕ ಸೇತುವೆಯನ್ನು ಇದರಲ್ಲಿ ನಡ್ಕೊಂಡು ಹೋಗುವ ಮೂಲಕ ಮಾತ್ರ, ಮತ್ತೆ ಮುಂದಿನ ದಿನಗಳಲ್ಲಿ ನಿನ್ನೆ ಅವರು ಎ ಸಿ ಅವರು ಬಂದು ಇಲ್ಲಿ ಭರವಸೆಯನ್ನು ಕೊಟ್ಟು ಹೋಗಿದ್ದಾರೆ. ಇಲ್ಲಿ ಒಂದು ಫ್ರೂಟ್ ಬ್ರಿಡ್ಜ್ ಎಲ್ಲ ಮಾಡಿಕೊಡ್ತೇವೆ ತಾತ್ಕಾಲಿಕವಾಗಿ. ಮತ್ತೆ ಮುಂದಿನ ದಿನಗಳಲ್ಲಿ ಕಡಿಮೆ ರಬ್ಬರ್ ಎಸ್ಟೇಟು ಪ್ರೈವೇಟ್ ಆಗಿರೋದರಿಂದ ಅವರು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಗೊತ್ತಿಲ್ಲ. ಮತ್ತು ಕಡಮಕಾರಿನ ರಸ್ತೆಗೆ ಎ ಸಿ ಅವರಿಂದ ಸಾಮಾನ್ಯ 3 ಸೇತುವೆಗಳಿಗೆ ಭರವಸೆ ಸಿಕ್ಕಿದೆ. ಈಗ ನಮಗಲ್ಲಿ ಕಲ್ಮಕಾರಲ್ಲಿ 4 ಸೇತುವೆಗಳ ಒಂದು ಇದು ಸಮಸ್ಯೆ ಆಗಿದೆ. ಅದರಲ್ಲಿ ಒಂದು 3 ಸೇತುವೆಗೆ ತಾತ್ಕಾಲಿಕವಾಗಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡುವಂಥ ಭರವಸೆಯನ್ನು ಎ ಸಿ ಅವರು ನೀಡಿದೆ. ಮಾಯಲಕೋಟೆ ಬೆಟ್ಟದ ಗಿಳಿಕಾನ ಎಂಬಲ್ಲಿ ಗುಡ್ಡವೊಂದು ಸುಮಾರು 500 ಮೀಟರ್ ದೂರಕ್ಕೆ 1 ಅಡಿ ಅಗಲಕ್ಕೆ ಬಾಯಿ ತೆರೆದಿರುವುದು ಆತಂಕ ಹೆಚ್ಚಿಸಿದೆ. ಗುಡ್ಡ ಬಿರುಕು ಬಿಟ್ಟ ಪ್ರದೇಶದಲ್ಲಿ 20 ಕುಟುಂಬಗಳನ್ನು ಸ್ಥಳಾಂತರಿಸಲಾಗಿದ್ದು ಯಾವುದೇ ಕ್ಷಣ ಅಪಾಯವಾಗಬಹುದು ಎನ್ನುತ್ತಾರೆ ಸ್ಥಳೀಯರು. ಆಗಲೇ ಪ್ಲೇಸ್ ಕೊಡ್ತೀರಿ ಆಗಲಿ ಬಂತ ಇಡೀ ಕುಡ್ಕೀರಿ ಬೇತಗಡೆ ಹೋಗ್ತಿ ಪೊಡು ಉಟ್ಟೆ ಕಳೆ ಕೇರಿ ಗೊತ್ತಿ ಇಂಚು ಉಂಡು ಸರ್ ಸುಮಾರು ಇಲ್ಲು ಇಂಚು ಉಂಡ ಆ ಬೆಟ್ಟ ಅಡಿತುಂಡು ಇಲ್ಲು ಸುಮಾರು ಅಯ್ಯೋ ಉಂಡು ಇಂದು ಪಂಚಾಯತ್ ಕೊಡ್ತಾ ಮೂರು ಸಾರ ಕೊಡ್ತಾರೆ ಕ್ಲಸ್ಸೋ ಜಾಸ್ತಿ ಹಾಕೊಂಡು ಅಮ್ಮಗಳು ಮಾಡ್ಕೊಂಡು ಇಲ್ಲಿ ತಗಲಿ ಮತ್ತೆ ಆರ್ದಲ್ಲಿ ಮಗ ಇರ್ತಾರೆ ಮಾಡ್ಕೊ ಆಯ್ತಲ್ಪ ಕೈದು ನಷ್ಟೋಣ ಹಾಲ ಹೋಗಿ ಹೋತಿ ಇನ್ನು ಹೋಗಿ ಅವೇ ಮುಂದೆ ಬಾಕಿ ಶಾಲೆ ಬೋಡು ಅಂಗಡಿ ಬೋಡು ಜೋಕ್ಲು ಮತ್ತೆ ಬಾಕಿ ಮಾಹಿತಿ ಗೊತ್ತಿರಿ ಅಲ್ಲಿ ಮತ್ತೆ ಎಂಕಲ ಎಂಕಲ ಸೋತಿ ಮುಳ್ಳು ಅಲ್ಲಿಲ್ಲ ನಾವು ಹಿಂದೆ ಎಂಕಲ್ ಪ್ಲೇಸ್ ಎಂಕಲ್ ಲೋಡುಗಟ್ಟಲೆ ಮರದ ದಿಮ್ಮಿಗಳೊಂದಿಗೆ ಏಕಾಏಕಿ ಹರಿದು ಬಂದ ನೀರಿನಿಂದ 100ಾರು ಕೃಷಿಕರ ಅಡಕೆ ತೆಂಗು ಬಾಳೆ ತೋಟಗಳಿಗೆ ಹಾನಿಯಾಗಿದೆ. ಹೊಳೆಯ ಇಕ್ಕೆಲೆಗಳಲ್ಲಿದ್ದ ತೋಟ ಕೊಚ್ಚಿಕೊಂಡು ಹೋಗಿದೆ. ಹೀಗೆ ಹರಿದು ಬಂದ ಲೋಡುಗಟ್ಟಲೆ ಮರದ ದಿಮ್ಮಿಗಳನ್ನು ಕ್ರೇನ್ ಮೂಲಕ ತೆಗೆದು ರಾಶಿ ಹಾಕಲಾಗಿದೆ.
ಸಮಯದಲ್ಲಿ ಮಳೆ ಮಳೆ ಇತ್ತು ಭಾರಿ. ಹಾಗೆ ರಾತ್ರಿ ಕೂಡ ವಿಪರೀತ ಮಳೆ ಇತ್ತು. ರಾತ್ರಿ 3 ಗಂಟೆ ಸುಮಾರಿಗೆ ತೋಟಕ್ಕೆಲ್ಲ ನೀರು ಬಂದ ಕಾರಣ ನಾನು ಮಕ್ಕಳನ್ನು ಹೆಂಡತಿಯನ್ನು ಹೇಳಿ ತೇಳಿ ಎಬ್ಬಿಸಿದೆ. ಎಬ್ಬಿಸಿ ಅಂಗಳದಲ್ಲಿ ನೀರನ್ನು ನೋಡಿಕೊಂಡು ಇರುವ 1 ಗಂಟೆ ಹೊತ್ತು ಇದೆ ನಾವಲ್ಲಿ ಇರುವ ಸಮಯದಲ್ಲಿ ನಾವು ಹೊರಗೆ ಇಲ್ಲಿಂದ ಮಲಗಿದ್ದ ರೂಮಿಂದ ಎದ್ದೋಗಿ ಹೊರಗಿರುವ ಸಂದರ್ಭದಲ್ಲಿ ಈ ಗುಡ್ಡೆ ನಮ್ಮ ಮನೆ ಹಿಂದೆ ಬರೇ ಜರೆದು ಬಂಡೆ ಬಂದು ಮನೆಗೆ ಮತ್ತು ಕೊಟ್ಟಿಗೆಗೆ ಹಾನಿ. ಎಲದಾಲ್ ಪ್ರಕಾಶ್ 2015ರಲ್ಲಿ 8 ಲಕ್ಷ ರೂಪಾಯಿಯ ಸ್ವಂತ ವೆಚ್ಚದಲ್ಲಿ ನಿರ್ಮಿಸಿದ್ದ ಸೇತುವೆಯೂ ಕೊಚ್ಚಿ ಹೋಗಿದೆ. ಸಂಪರ್ಕ ಕಡಿತಗೊಂಡ ಕಾರಣ ಕೃಷಿ ಉತ್ಪನ್ನಗಳನ್ನು ಕೊಂಡೊಯ್ಯಲು ಹಾಗೂ ಅಕ್ಕಿ ಸಾಮಗ್ರಿ ದನಗಳಿಗೆ ಆಹಾರ ಇವುಗಳನ್ನು ತರುವುದು ಕಷ್ಟವಾಗಿದೆ. ನಮ್ಮೂರಲ್ಲಿ ಈಗಾಗಲೇ ಹಳದಿ ರೋಗ ಬಂದು ಕೃಷಿ ಹಾನಿಯಾಗಿದ್ದರೆ ಇದೀಗ ಅಡಿಕೆ ತೋಟದ ಕಂಗುಗಳೇ ನೀರಲ್ಲಿ ಕೊಚ್ಚಿ ಹೋಗಿದೆ ಎನ್ನುತ್ತಾರೆ ಸ್ಥಳೀಯರು. ಅಡಿಕೆ ಮರಕ್ಕೆ ಹಳದಿ ರೋಗ ಸಾಧಾರಣ 10 ವರ್ಷದಿಂದ ಉಂಟು ನಮ್ಮ ಈ ಕಲ್ಮಕಾರ್ ಏರಿಯಾದಲ್ಲಿ. ಅದರ ನಂತರ ಈಗ ಗಾಳಿ ಮಳೆಗೆ ಕೊಳೆ ರೋಗ ಬಂದು ಇದ್ದ ಕಂಬಗಳೆಲ್ಲ ಹೋಯಿತು. ಈಗ ಅಡಿಕೆ ಯಾವುದೂ ಇಲ್ಲ, ಬೆಳೆ ಕುಕ್ಕ ಜೀವನಾಧಾರಕ್ಕೆ ಏನಿಲ್ಲ. ಈ ಕೃಷಿಕರ ಹತ್ರ ಇದ್ದರೆ ಕೆಲಸ ನಾವು ಮಾಡುವವರಿಗಾದರೂ ಕೆಲಸ ಆದರೂ ಕೊಡ್ತಾರೆ, ಇನ್ನೂ ಅದು ಇಲ್ಲ. ಬದುಕು ಕಾಡುತ್ಪತ್ತಿಯಲ್ಲಿ ಫಾರೆಸ್ಟ್ನವರು ಬಿಡುವುದೇ ಇಲ್ಲ, ಹತ್ತಿರ ಏನೂ ಇಲ್ಲ. ದೊಡ್ಡ ಪತ್ರಕರ್ತರ ತಂಡ ಕಲ್ಮಕಾರು ಪ್ರದೇಶಗಳಲ್ಲಿ ಅಧ್ಯಯನ ಪ್ರವಾಸ ನಡೆಸಿದ ಬಳಿಕ ಶಿಕ್ಷಿತ್ರ ಸುಬ್ರಹ್ಮಣ್ಯಕ್ಕೆ ತೆರಳಿತು. ಸ್ವಾಮಿಯ ದರ್ಶನ ಪಡೆದ ಬಳಿಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಗೊಂಡ ಶ್ರೀನಿವಾಸ್ ನಾಯ್ಕ ಇಂದಾಜ್ ಅವರನ್ನು ಕ್ಷೇತ್ರದ ಪರವಾಗಿ ಗೌರವಿಸಲಾಯಿತು. ಅಬ್ಬಕ ಟಿವಿಗಾಗಿ ಕ್ಯಾಮರಾಮನ್ ತೇಜೇಶ್ ಜೊತೆಗೆ ಶಶಿಧರ್ ಪುಯ್ಯತ್ತಬೈಲ್.